ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿಕೊಂಡು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಹಣವನ್ನು ಇತರ ರಾಜ್ಯಗಳಿಗೆ ಚುನಾವಣೆಗೆ ಅದರಲ್ಲೂ ಮದ್ಯ ಖರೀದಿಗೆ ಬಳಸಿರುವಂಥ ಘೋರ ಅಪರಾಧ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರನ ತನ್ನ ಹುಳುಕನ್ನು ಮುಚ್ಚಿಮಾಡೋದಕ್ಕೋಸ್ಕರ ಇವತ್ತು ನಿನ್ನೆ ಸದನದಲ್ಲಿ ಒಳಗೆ ಮತ್ತು ಹೊರಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿ ಅವರಿಗೆ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಬರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅಪರಾಧವೇ ಆಗದಿರುವಂಥ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ನನ್ನ ಹೆಸರನ್ನು ಕೂಡ ಹೇಳುತ್ತಂದಿದ್ದೀರಿ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸೋನು, ನೀವು ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಕೊಳವೆ ಬಾವಿಯಲ್ಲಿ ಹಗರಣ ಆಯಿತು ಅಂತ ಹೇಳಿದಿರಿ. ನಾನು ಅಧಿಕೃತವಾದಂಥ ಪತ್ರವನ್ನು ನಿಮಗೆ ಬರಿತಾ ಇದ್ದೇನೆ, ಈಗಲೇ ಬರೆದಿದ್ದೇನೆ, ಕಳಿಸ್ತಾ ಇದ್ದೇನೆ ಅಥವಾ ಪ್ರಕಟಿಸ್ತಾ ಇದ್ದೇನೆ. ನಾನು ಮಂತ್ರಿಯಾಗುವ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉಲ್ಲೇಖ ಮಾಡ್ತಾರೆ ಇದರಲ್ಲಿ ಟೆಂಡರ್ನಲ್ಲಿ ಕೆಲವೊಂದು ಆಕ್ರಮಗಳಾಗಿವೆ ಅಂತೇಳಿ, ಅಂದರೆ ಕೆಲವು ದಾಖಲೆಗಳು ಸರಿ ಇಲ್ಲದಿದ್ದವರಿಗೆ ಕೊಟ್ಟಿದ್ದೀರಿ ಅನ್ನೋದು ಅವರ ವಾದ ಆಗಿತ್ತು. ಕಡತವನ್ನು ತರಿಸಿರುವಂಥ ನಾನು ತಕ್ಷಣ ಅದನ್ನು ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ, ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ. ಮತ್ತೆ ಮುಂದುವರೆದು ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಟೆಂಡರ್ 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 ಅನ್ನೋದು ಬಿಟ್ಟರೆ ಬೇರೆ ಇರಲಿಲ್ಲ. ಪ್ರಥಮ ಬಾರಿಗೆ ಯಾವ ರೈತಾಪಿ ವರ್ಗಕ್ಕೆ ಫಲಾನುಭವಿಗಳಿಗೆ ಆದೇಶ ಸಿಗುತ್ತೋ ಅವರಿಗೆ ಆದೇಶ ಕೊಟ್ಟು ನೀವೇ ನಿಮ್ಮ ಬಾವಿಯನ್ನು ತೋಡಿಸ್ಕೊಳ್ಬೋದು, ನೇರ ಖಾತೆಗೆ ಜಮಾ ಮಾಡುವಂಥ ಒಂದು ಯೋಜನೆಯನ್ನೇ ಜಾರಿಗೆ ತರ್ತೇನೆ. ಅಂದರೆ ಒಬ್ಬ ರೈತ ಒಂದು ಕೊಳೆಬಾವಿ ಮಂಜೂರಾದರೆ ಅವ ಯಾವ ಏಜೆನ್ಸಿ ಮೂಲಕವೂ ಕೂಡ ಕೊಳೆಬಾವಿಯನ್ನು ತೋರಿಸ್ಕೊಳ್ಬೋದು. ನೀರು ಬಂದ ದಾಖಲೆ ಕೊಟ್ಟರೆ ಸಾಕು, ಅವನು ಯಾವ ಏಜೆನ್ಸಿಯಲ್ಲಿರುವಂಥ ಪಂಪನ್ನು ಅಳವಡಿಸ್ಕೊಳ್ಬೋದು. ರೈತನ ಖಾತೆಗೆ ನೇರ ಹಣ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಹೋಗಿದ್ದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವುದು ಅದೇ. ಇವತ್ತೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ನಾನು, ಅಧಿಕಾರಿಗಳು ಕೂಡ ನನಗೆ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಇಲಾಖೆಯಲ್ಲಿ ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಅನ್ನುವಂಥ ಮಾತನ್ನು ಬಾಯ್ದರಿಯಾಗಿ ಅವರು ಹೇಳಿದಂಥ ಮಾಹಿತಿಗಳು ನನಗೆ ಸಿಗ್ತಾ ಇದೆ. ಆದರೆ ಅದೆಲ್ಲವನ್ನು ಮೀರಿ ಸಿ ಐ ಡಿ ಕೊಳವೆ ಬಾವಿ ಪ್ರಕರಣದಲ್ಲಿ ಸಿ ಐ ಡಿ ತನಿಖೆ ಹಾಕಿದ್ದು ನಾನು. ಕೊಳವೆ ಬಾವಿ ಪ್ರಕರಣದಲ್ಲಿ ಪ್ರಥಮ ಬಾರಿಗೆ ಡಿ ಬಿ ಟಿ ನೇರವಾಗಿ ಖಾತೆಗೆ ಜಮಾ ಆಗುವಂಥ ಯೋಜನೆಯನ್ನು ತಂದವನು ನಾನು. ಅದನ್ನೆಲ್ಲವನ್ನು ಮರೆತು ಉದ್ದೇಶಪೂರ್ವಕವಾಗಿ ತಾವು ಆರೋಪ ಮಾಡ್ತಾ ಇರುವುದು ಅತ್ಯಂತ ನೋವೆನಿಸಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಸ್ಪಷ್ಟೀಕರಣಕ್ಕೋಸ್ಕರ ಪತ್ರವನ್ನು ಬರೆದಿದ್ದೇನೆ. ಮುಂದುವರೆದು ಭೋವಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅಂತ ತಾವು ಹೇಳಿದ್ದೀರಿ. ನಿಮ್ಮದೇ ಸರ್ಕಾರ ಇರುವಾಗ, ನಿಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಾಗ ಅವತ್ತಿನ ಸಮಾಜ ಕಲ್ಯಾಣ ಮಂತ್ರಿಗಳು ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿದರು. ಆ ಅಧಿಕಾರಿಗಳ ದುರ್ನಡತೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ನಾನು ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡುವ ಮುಂಚೆ ಕೆಲವು ಹಗರಣಗಳಲ್ಲಿ ಅವರು ಭಾಗಿಯಾಗಿದ್ದರು. ತಿಳಿದ ನಾನು ತಕ್ಷಣ ಅಧಿಕಾರಿಗಳನ್ನು ಅಮಾನತು ಮಾಡಿ ಸಿ ಓ ಡಿ ತನಿಖೆಗೆ ಆದೇಶ ಕೊಟ್ಟಿದ್ದೆ, ಸಿ ಐ ಡಿ ತನಿಖೆಗೆ ಆದೇಶ ಕೊಟ್ಟಿದ್ದೆ. ಎರಡೂ ದಾಖಲೆಗಳು ಇವತ್ತು ನಿಮ್ಮಲ್ಲಿದೆ, ಸಿ ಐ ಡಿ ಕೂಡ ಇವತ್ತು ನಿಮ್ಮದೇ. ನೀವು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಯಿತು, ಒಂದು ವರ್ಷ ಮೀರಿ ಹೋಯಿತು. ತನಿಖೆ ಮಾಡಿ ಆಕಸ್ಮಿಕ ಸಮಾಜ ಕಲ್ಯಾಣ ಮಂತ್ರಿ ಅವತ್ತು ತಪ್ಪು ಮಾಡದಿದ್ದರೆ ಜೈಲು ಶಿಕ್ಷೆ ಸೇರಿದಂತೆ ಏನನ್ನು ಕೊಡುವಂಥ ಅಧಿಕಾರಿಗಳು ನಿಮಗಿತ್ತು. ಆದರೆ ನೀವು ಅದು ಯಾವುದನ್ನೂ ಮಾಡಿದೆ, ಯಾವುದನ್ನು. ನೀವು ಪ್ರತಿಪಕ್ಷದ ನಾಯಕರಾಗಿದ್ದೀರಿ, ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಆವಾಗ ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ಈಗ ನೀವು ಒಂದು ಕಾಲು ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಿರಿ, ಅವತ್ತು ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ವಾಲ್ಮೀಕಿ ನಿಗಮದ ಪ್ರಕರಣ ಬಂದಾಗ ನಿಮಗೇನಾದರೂ ಅದನ್ನು ಹೆಚ್ಚು ಕಡಿಮೆ ಮಾಡಿ ಬೇರೆಯವ್ರ ತಲೆ ಮೇಲೆ ಹಾಕಬೇಕು, ನೀವೆಲ್ಲರೂ ಆರೋಪಿಗಳಂತ ಹೇಳಬೇಕು ಅನ್ನುವ ಕಾರಣಕ್ಕೆ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ. ನಿಮಗೆ ಪತ್ರ ಬರೀತಾ ಇದ್ದೇನೆ. ತಕ್ಷಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರು ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಅಥವಾ ಮುಂದುವರಿದು ನೀವು ನಿಮ್ಮ ನಿಲುವಿಗೆ ಅಂಟಿಕೊಂಡ್ರೆ ತಕ್ಷಣ ಇದನ್ನು ಸಿ ಬಿ ಐ ತನಿಖೆ ನೀವು ವಹಿಸಬೇಕು. ಸಿ ಬಿ ಐ ತನಿಖೆ ವಹಿಸು. ಕೋಟಾ ಶ್ರೀನಿವಾಸ ಪೂಜಾರಿ ಕೊಳಬಾವಿ ಪ್ರಕರಣದಲ್ಲೋ ಅಥವಾ ಭೋವಿ ನಿಗಮದ ಪ್ರಕರಣದಲ್ಲೋ ಒಂದು ರೂಪಾಯಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಿದ್ದರೆ ತಕ್ಷಣ ಸಿ ಬಿ ಐ ಮಾಡಲಿಕ್ಕೆ ನೀವು ಆದೇಶ ಕೊಡಬೇಕು. ಇನ್ನೊಂದು ವಾರದಲ್ಲಿ ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡೆದಿದ್ದರೆ ಅಥವಾ ಸಿ ಬಿ ಐ ತನಿಖೆ ಕೊಡದೇ ಇದ್ದರೆ ವಿಧಾನಸೌಧ ಮತ್ತು ವಿಕಾಸಸೌಧ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಇರುವಂಥ ಗಾಂಧಿ ಪ್ರತಿಮೆ ಎದುರು ನಾನು ಈ ಸಿ ಬಿ ಐ ತನಿಖೆ ಕೊಡಿ ಅಂತ ಹೇಳಿ ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾವುದಾದ್ರೂ ಕಾರಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸತ್ಯಕ್ಕೆ ಅಪಚಾರ ಆಗಬಾರ್ದು. ನಮ್ಮ ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಅನ್ಯಾಯ ಮಾಡಬಾರ್ದು, ಅಪಚಾರ ಸತ್ಯಕ್ಕೆ ಆಗಬಾರ್ದು. ನನ್ನ ಮೇಲೆ ಇರುವಂಥ ನೀವು ಆರೋಪವನ್ನು ವಾಪಸ್ ಪಡೀರಿ, ಇಲ್ಲದೇ ಇದ್ದರೆ ಸಿ ಬಿ ಐ ತನಿಖೆ ಕೊಡಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಿ ಎಂ ವಿರುದ್ಧ ಅದನ್ನು ನಿಮ್ಮ ಅನುಮತಿ ಬೇರೆ ಬೇಕೇನೋ ಗೊತ್ತಿಲ್ಲ, ನಿಮಗೆ ಕೇಸ್ ಹಾಕಬೇಕಾದ್ರುಂಟು, ಅದನ್ನು ಕೂಡ ಯೋಚನೆ ಮಾಡ್ತೇನೆ.